ಕನ್ನಡ ಕಿರುತೆರೆ ಹಾಗೂ ಸಿನಿಮಾ ನಟಿ ಅನಿತಾ ಗೌಡ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದ್ದು ನಟಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಮೀನು ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ನಟಿ ಅನಿತಾ ಗಂಭೀರ ಗಾಯಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾಸ್ಪಾಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರದ ನಟಿ ಅನಿತಾ ಗೌಡ ತಾನು ನಟನೆ ಮಾಡಿ ಸಂಪಾದಿಸಿದ ಹಣದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾಸ್ಪಾಡಿ ಗ್ರಾಮದಲ್ಲಿ ಜಮೀನು ಖರೀದಿ ಮಾಡಿದ್ರು. ಆ ಕೃಷಿ ಜಮೀನಿನಲ್ಲಿ ತೋಟ ನಿರ್ಮಾಣಕ್ಕೆ ಮುಂದಾಗಿದ್ರು. ತೋಟ ನಿರ್ಮಾಣಕ್ಕೆ ಮುಂದಾಗ್ತಿದ್ದಂತೆ ಪಕ್ಕದ ಮನೆ ಯುವಕ ಹಾಗೂ ಆತನ ತಾಯಿ ಸೇರಿಕೊಂಡು ನಟಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇವರು ಜಮೀನು ಖರೀದಿ ಮಾಡಿದ್ದಾಗಿನಂದು ಪಕ್ಕದ ಮನೆಯವರಿಂದ ಕಿರಿಕ್ ಶುರುವಾಗಿತ್ತು. ಜಮೀನಿನ ಸುತ್ತ ಹಾಕಿದ್ದ ಬೇಲಿ ಕಿತ್ತಾಕೋದು, ಫಸಲಿಗೆ ಬಂದಿದ್ದ ಗೋಡಂಬಿ ಬೆಲೆ ನಾಶ ಮಾಡೋದು ಹೀಗೆ ನಿರಂತರವಾಗಿ ತೊಂದರೆ ಕೊಟ್ಟಿದ್ರು. ಈ ಕಾರಣ ನಟಿ ಅನಿತಾ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಈ ಪ್ರಕರಣದ ವಿಚಾರಣೆ ನಡೆದಿದೆ. ತನ್ನ ಮೇಲೆ ದೂರು ದಾಖಲಾಗ್ತಿದ್ದಂತೆ ಇನ್ನಷ್ಟು ಕೆರಳಿದ ಪಕ್ಕದ ಮನೆಯ ಮೋಹನ್ ತೋಟದ ಬೇಲಿ ಕಿತ್ತುಹಾಕಿ ಬೆಂಕಿ ಹಾಕುವುದನ್ನು ಮುಂದುವರಿಸಿದ್ದ. ಇನ್ನು ನಟಿ ಅನಿತಾ ತಮ್ಮ ಜಮೀನಲ್ಲಿ ಅಡಿಕೆ ತೋಟ ಬೆಳೆಸಬೇಕು ಎಂಬ ಉದ್ದೇಶದಿಂದ ಜೆಸಿಬಿ ಬಳಸಿ ಕೆಲಸ ಶುರು ಮಾಡಿದ್ರು. ಈ ಕೆಲಸ ಇನ್ನೇನು ಮುಗಿಬೇಕು ಅನ್ನುವಷ್ಟರಲ್ಲಿ ಕೆಲಸ ನಡೀತಿದ್ದ ಸ್ಥಳಕ್ಕೆ ಬಂದ ಮೋಹನ್ ಜೆಸಿಬಿ ಡ್ರೈವರ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಬಳಿಕ ಅನಿತಾವರ ಮುಖ ಹಾಗೂ ತಲೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಷ್ಟರಲ್ಲಾಗಲೇ ಗಲಾಟೆ ನಡೀತಿದ್ದ ಸ್ಥಳಕ್ಕೆ ಬಂದ ಮೋಹನ್ ತಾಯಿ ನೀಲಮ್ಮ ಕೂಡ ಅನಿತಾ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಗನ ಕೈಗೆ ದೊಣ್ಣೆ ಕೊಟ್ಟು ಹೊಡೆಯುವಂತೆ ಪ್ರೇರೇಪಿಸಿದ್ದಾರೆ. ಮೋಹನ್ ದೊಣ್ಣೆಯಿಂದ ಅನಿತಾ ತಲೆಗೆ ಹೊಡೆದಿದ್ದಾನೆ. ಇದರಿಂದ ಗಂಭೀರ ಗಾಯಗೊಂಡ ಅನಿತಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಬಗ್ಗೆ ಸಾಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟಿ ಅನಿತಾ ಗೌಡ ಕನ್ನಡದ ರಂಗೋಲಿ ಧಾರಾವಾಹಿಯಲ್ಲಿ ನಟಿಸಿದ್ರು. ನಂತರ ಸಾಕಷ್ಟು ಬೇರೆ ಬೇರೆ ಧಾರಾವಾಹಿಯಲ್ಲೂ ನಟಿಸಿದ್ರು. ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ. ಕೆಂಪೇಗೌಡ, ಹುಡುಗರು, ದಂಡಂ ದಶಗುಣಂ, ವಿಷ್ಣುವರ್ಧನ್ ಅವರ ಸ್ಕೂಲ್ ಮಾಸ್ಟರ್ ಹಾಗೆಯೇ ಕನ್ನಡದ ಹಲವಾರು ಸ್ಟಾರ್ ನಟರ ಜೊತೆ ಬಣ್ಣ ಹಚ್ಚಿದ್ದಾರೆ. ತಮಿಳು ಸಿನಿಮಾದಲ್ಲೂ ಅಭಿನಯಿಸಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.